हेलो गेळेयरे एल्लरिगू नमस्कार सुद्दी 5 यूट्यूब चानल गे मत्तोम्मे निमगेल्लरिगू स्वागत गेळेयरे नम्म केंद्र सरकार किसान सम्मान योजने फलानुभविगळिगे मुख्यवाद माहितिगळन्नु बिडुगडे माडिदे फ्रेंड्स ई ओंदु वीडियोन दयविट्टु पूर्तियागि नोडि निमगेल्ल माहितियन्न ई ओंदु वीडियोदल्लि कंप्लीट आगि हेळिदिनि गेळेयरे नीवु कूड रैतरागिद्दरे रैत समुदायक्के सेरिदवरागिद्दरे वीडियोगे ओंदु तप्पदे लाइक माडि कमेंट अल्लि नमगे यस अंत ओंदु कमेंट कूड नीवु माडबहुदु निम्म कमेंट गळिंद नमगे उत्तम फीडबैक सिगुत्ते फ्रेंड्स गेळेयरे बरि नम्म ई ओंदु मुख्यवाद माहितियन्न ईगले स्टार्ट माडोण गेळेयरे किसान सम्मान योजने कुरितंते फलानुभविगळिगे इदोंदु ಮುಖ್ಯವಾದ ಮಾಹಿತಿಯಾಗಿದೆ ಈಗಾಗಲೇ ರೈತರ ಆದಾಯವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಆರ್ಥಿಕ ನೆರವನ್ನು ರೈತರ ಖಾತೆಗಳಿಗೆ ನೀಡಲಾಗ್ತಾ ಇದೆ ಇದುವರೆಗೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 11 ಕಂತುಗಳ ಹಣವನ್ನ ಸರ್ಕಾರದಿಂದ ಕೋಟ್ಯಂತರ ರೈತರ ಖಾತೆಗಳಿಗೆ ವರ್ಗಾವಣೆಯನ್ನ ಮಾಡಲಾಗಿದೆ ಫ್ರೆಂಡ್ಸ್ ಗೆಳೆಯರಿಗಾಗಲೇ ಇದೆ ಶೀಘ್ರದಲ್ಲಿ 12ನೇ ಕಂತನ್ನ ಹಣವನ್ನ ಕೂಡ ನಮ್ಮ ಕೇಂದ್ರ ಸರ್ಕಾರ ರೈತರ ಖಾತೆಗಳಿಗೆ ಬಿಡುಗಡೆ ಕೂಡ ಮಾಡಲಿದೆ ಈಗಾಗಲೇ ಇದೆ ಕುರಿತಂತೆ 12ನೇ ಕಂತಿನ ಹಣ ನೀಡುವ ಮುನ್ನ ಸರ್ಕಾರ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆಯಲ್ಲಿ ಮಾಡಿದೆ ಹೌದು ಫ್ರೆಂಡ್ಸ್ ಇದರಿಂದಾಗಿ ಕೋಟ್ಯಂತರ ಫಲಾನುಭವಿಗಳಿಗೆ ತೊಂದರೆ ಆಗಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದೆ ಫಲಾನುಭವಿಗಳು ಪೋರ್ಟಲ್ ಗೆ ಭೇಟಿ ನೀಡುವ ಮೂಲಕ ಆಧಾರ್ ಸಂಖ್ಯೆಯ ಮೂಲಕ ನಿಮ್ಮ ಒಂದು ಕಂತುಗಳ ಸ್ಥಿತಿಗಳನ್ನು ಪರಿಶೀಲನೆ ಮಾಡಲು ನಿಮಗೆ ಸಾಧ್ಯವಾಗುವುದಿಲ್ಲ ಎಂದು ಕೂಡ ಇಲ್ಲಿ ಹೇಳಿದ್ದಾರೆ ಹೌದು ಫ್ರೆಂಡ್ಸ್ ನಿಮ್ಮ ಕಂತಿನ ಸ್ಥಿತಿಯನ್ನು ಪರಿಶೀಲನೆ ಮಾಡಲು ಇನ್ನು ಮುಂದೆ ನೀವು ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ನಮೂದನೆ ಮಾಡಬೇಕಾಗುತ್ತೆ ಇದೇ ಕುರಿತಂತೆ ಸರ್ಕಾರ ಯೋಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಮೊಬೈಲ್ ಅಥವಾ ಆಧಾರ್ ಸಂಖ್ಯೆಯಿಂದ ಸ್ಥಿತಿಯನ್ನು ಮೊದಲೇ ತಿಳಿದುಕೊಳ್ಳಬಹುದಾಗಿತ್ತು ಆದರೆ ಇನ್ನು ಮುಂದೆ ನಿಮ್ಮ ಒಂದು ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ಮಾತ್ರವೇ ನೀವು ನಮೂದನೆ ಮಾಡಬೇಕು ಆಧಾರ್ ಮೂಲಕವೇ ಸ್ಟೇಟಸ್ ಪರಿಶೀಲಿಸಲು ವಿನಾಯಿತಿ ನೀಡಲಾಗಿತ್ತು ಆದರೆ ಈಗ ಹೊಸ ನಿಯಮದಲ್ಲಿ ರೈತರು ನೋಂದಾಯಿತ ಮೊಬೈಲ್ ಸಂಖ್ಯೆಯಿಂದ ಮಾತ್ರ ಸ್ಥಿತಿಯನ್ನು ಪರಿಶೀಲನೆ ಮಾಡಲು ಸಾಧ್ಯವಾಗ್ತಾ ಇದೆ ಗೆಳೆಯರೇ ಇದೆ ಕುರಿತಂತೆ ನೀವು ಈಗಾಗಲೇ ಪಿಎಂ ಕಿಸಾನ್ government.in ಎನ್ನುವ ಒಂದು ವೆಬ್ಸೈಟ್ ನ ಮೂಲಕ ನಿಮ್ಮ ಒಂದು ಸ್ಥಿತಿಯನ್ನು ನೀವು ಈಗ ಚೆಕ್ ಕೂಡ ಮಾಡ್ಕೊಬಹುದು ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಯಾವಾಗ ಬರುತ್ತೆ ಕೊನೆಯ ಕಂತುಗಳು ಬಂದಿದೆ ಅಥವಾ ಬಂದಿಲ್ಲೋ ಅಲ್ಲಿನಾದರೂ ಸಕ್ಸೆಸ್ಫುಲ್ ಇದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಆ ಒಂದು ಹಣ ಬಂದಿರುತ್ತೆ ಒಂದು ವೇಳೆನಾದರೂ 11ನೇ ಕಂತು ಪೆಂಡಿಂಗ್ ಅಂತ ಇದ್ರೆ ಇದುವರೆಗೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಜಮೆ ಆಗಿರುವುದಿಲ್ಲ ಈ ರೀತಿಯಾಗಿ ನೀವು ಒಂದು ಸ್ಟೇಟಸ್ ಅನ್ನು ಕೂಡ ಈಗ ಚೆಕಿಂಗ್ ಮಾಡ್ಕೊಬಹುದು ಇದೇ ಕುರಿತಂತೆ ನಮ್ಮ ಕೇಂದ್ರ ಸರ್ಕಾರ 12ನೇ ಕಂತಿನ ಕುರಿತು ಮುಖ್ಯವಾದ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಗೆಳೆಯರೇ 12ನೇ ಕಂತು ಬರುವ ಸಮಯ ಆಗಸ್ಟ್ ನಿಂದ ನವೆಂಬರ್ ಎಂದು ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ತಿಳಿಸಿದೆ ಫ್ರೆಂಡ್ಸ್ ಗೆಳೆಯರೇ ಕಳೆದ ವರ್ಷ ಇದೇ ಒಂದು ಅವಧಿಯಲ್ಲಿ ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬಿಡುಗಡೆ ಆಗಿತ್ತು ಆದರೆ ಈ ಬಾರಿ ಈ ಕೆವೈಸಿ ಆಗಿರಬಹುದು ಇದರ ಒಂದು ಹಲವಾರು ಪರಿಶೀಲನೆಯಿಂದಾಗಿ ಸ್ವಲ್ಪ ವಿಳಂಬವಾಗ್ತಿದೆ ಎಂದು ಕೂಡ ತಿಳಿಸಿದ್ದಾರೆ ಈ ಒಂದು ಯೋಜನೆಯಲ್ಲಿ ಯಾವುದೇ ರೀತಿಯ ವಂಚನೆ ತಡೆಗಟ್ಟಲು ಸರ್ಕಾರ ಈ ಕೆವೈಸಿ ಕೂಡ ಈಗ ಕಡ್ಡಾಯಗೊಳಿಸಿದೆ ಹೌದು ಫ್ರೆಂಡ್ಸ್ ಹಲವಾರು ತಪ್ಪು ದಾಖಲಾತಿಗಳನ್ನು ನೀಡಿ ಕಿಸಾನ್ ಸಮ್ಮಾನ್ ಯೋಜನೆಯ ಹಣವನ್ನು ಹಲವಾರು ಜನ ರೈತರು ಈಗಾಗಲೇ ಪಡೆದುಕೊಂಡಿದ್ದಾರೆ ಮನೆಯಲ್ಲಿ ಏನಾದರೂ ಜಾಬ್ ಮಾಡ್ತಾ ಇದ್ದರೆ ಸರ್ಕಾರದ ಯಾವುದೇ ಒಂದು ಹಣ ಪಡೆದುಕೊಳ್ತಾ ಇದ್ದರೆ ಅಥವಾ ಪಿಂಚಣಿ ಪಡೆಯುತ್ತಿರುವ ರೈತರಾಗಿದ್ದರೆ ಯಾವುದೇ ಇಂಥ ಒಂದು ರೈತರು ಕಿಸಾನ್ ಸಮ್ಮಾನ್ ಹಣವನ್ನು ಪಡೆದುಕೊಳ್ಳಬಾರದು ಇಂಥ ಒಂದು ವಂಚನೆಯನ್ನು ತಡೆಗಟ್ಟಲು ನಮ್ಮ ರಾಜ್ಯ ಸರ್ಕಾರ ಈ ಕೆವೈಸಿಯನ್ನು ಕಡ್ಡಾಯಗೊಳಿಸಿತ್ತು ಹಾಗಾಗಿ ನಮ್ಮ ರಾಜ್ಯದ ರೈತರ ಖಾತೆಗೆ ಮತ್ತು ನಮ್ಮ ಹಲವಾರು ಜನ ರೈತರ ಖಾತೆಗೆ ಕಿಸಾನ್ ಸಮ್ಮಾನ್ ಯೋಜನೆಯ 12ನೇ ಕಂತು ವಿಳಂಬವಾಗ್ತದೆ ಎಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ನೀವು ಕೂಡ ಈ ಕೆವೈಸಿ ಮಾಡಿಸಿದರೆ ಶೀಘ್ರದಲ್ಲೇ ನಿಮ್ಮ ಬ್ಯಾಂಕ್ ಖಾತೆಗೆ ಕೂಡ ಹಣ ಜಮೆ ಆಗುತ್ತೆ ಇಂಥದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ಸುದ್ದಿ ಫ್ಯಾಮಿಲಿ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ನ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಮನೆಯಲ್ಲಿ ಕುಳಿತು ಬಿಸ್ನೆಸ್ ಅನ್ನು ಹೇಗೆ ಮಾಡೋದು ಹಣ ಹೇಗೆ ಗಳಿಸೋದು ಎಲ್ಲವನ್ನೂ ಕೂಡ ಹೇಳಿದ್ದೇನೆ ಈಗಲೇ ಕ್ಲಿಕ್ ಮಾಡಿ ಮತ್ತು ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್